ಸರ್, ನಿಮ್ಮ ಸಿನಿಮಾದ ಮುಹೂರ್ತ 2 ವರ್ಷದ ಹಿಂದೆ ಈ ರೀತಿಯ ನಾವು ನೀವು ಭೇಟಿ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಮುಹೂರ್ತ ಆಗಿ ಎಷ್ಟು ಅದ್ಭುತವಾಗಿತ್ತು. ಅಶ್ವಿನಿ ಮೇಡಮ್ ಬಂದು ಅದನ್ನ ಮುಹೂರ್ತದ ಕ್ಲಾಪ್ ಮಾಡಿದ್ರು. ಅಪರೂಪ ಅವರು ಸಿನಿಮಾ ಕ್ಲಾಪ್ ಮಾಡಿದ್ದು ನಾನು ನೋಡ್ದಂಗೆ ಅಪ್ಪು ಸರ್ ಸಿನಿಮಾಗಳಿಗೆ. ನೀವು ಅಪ್ಪು ಸರ್ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನು ಅವತ್ತು ನಂಗೆ ಹೇಳಿದ್ರಿ, ಏನಕ್ಕೆ ಅಪ್ಪು ಸರ್ ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಅಪ್ಪು ಸರ್ ಅಭಿಮಾನಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದಲ್ವಾ? ಖಂಡಿತ. ಅದು ಹೆಂಗ್ ಶುರುವಾಗಿ ಸರ್ ಜೇಮ್ಸ್ ಮೊದಲು? ನನಗೆ ಫಸ್ಟ್ ನಾನು ಪಿಕ್ಚರ್ ಮಾಡಬೇಕು ಅಂದಾಗ ಒಂದ್ಸರಿ ಪುನೀತ್ ಸಾರಿಗೆ ಕಂಡೆ ನಾನು, ಅಣ್ಣ ಒಂದ್ಸರಿ ನಿಮ್ಮ ಜೊತೆ ಪಿಕ್ಚರ್ ಮಾಡಬೇಕು ಅಂತೇಳಿ. ಸರಿ ಕಿಶೋರ್, ಖಂಡಿತ ಮಾಡೋಣ. ಅದೇ ಟೈಮಲ್ಲಿ ಬೈ ಕೋಇನ್ಸಿಡೆನ್ಸ್ ಚೇತನ್ ಅವ್ರು ಸಿಕ್ಕರು. ಸ್ಕ್ರಿಪ್ಟ್ ಕೇಳಿದ್ವಿ, ಒಂದ್ಸರಿ ಕೇಳಿದೆ. ಬಟ್ ಕೇಳಿದ್ಮೇಲೆ ಕೇಳಿಸ್ದೆ ಅಣ್ಣಗೆ. ಅಣ್ಣ ಓಕೆ, ಫಸ್ಟ್ ಸಿಟ್ಟಿಂಗಲ್ಲಿ ಆಲ್ಮೋಸ್ಟ್ ಅಲ್ಲಿ 90% ಓಕೆ ಆಯಿತು. ಬಟ್ ಮಾಮೂಲಲ್ಲ, ಸ್ಕ್ರಿಪ್ಟ್ ಅಂದಮೇಲೆ ಸ್ವಲ್ಪ ಚೇಂಜಸ್ ಅವು ಇವು ಹೇಳಿದರು. ಅವೆಲ್ಲ ಇದು ಮಾಡಿ ರೆಡಿ ಮಾಡಿಸಿದ್ವಿ. ರೆಡಿ ಮಾಡಿದ್ಮೇಲೆ ಕೇಳಿದ್ರು, ಆಯಿತು ನನಗೆ ಇಮ್ಮಿಡಿಯೇಟ್ ಆಗೋಲ್ಲ, 3 ಪಿಕ್ಚರ್ ಕಮಿಟ್ಮೆಂಟ್ ಇದೆ, ಅದಾದಮೇಲೆ ಮಾಡೋಣ. ಸರಿ, ಅದಾದಮೇಲೆ ನಮಗೆ 2020 ಸ್ಟಾರ್ಟ್ ಆಯಿತು. ಸರ್, ನೀವು ಅಪ್ಪು ಸರ್ ಪರಿಚಯ ಆಗಿದೆ ಹೆಂಗೆ ಅಂದ್ರೆ ನಿಮ್ಮ ಮೊದಲ ಪ್ರೊಡಕ್ಷನ್ ನಾವು ತಿಳ್ಕೊಂಡು. ಅಪ್ಪು ಸರ್ ಪರಿಚಯ ಹೆಂಗೆ ಮತ್ತು ನಿಮಗೆ ಅವು ಈಗ ಆಕ್ಟಿವ್ ಪ್ರೊಡ್ಯೂಸರ್ಗೆ ಕಾಲ್ ಶೀಟ್ ಸಿಗೋದು ಕಷ್ಟ, ಅಪ್ಪು ಸರ್ ನಿಮಗೆ ಕಾಲ್ ಶೀಟ್ ಸಿಕ್ಕಿದೆ ಹೆಂಗೆ? ಅಂದರೆ ನಮ್ದು ಅಂದರೆ ನಮ್ಮ ಫಾದರ್ ಆ್ಯಸ್ ಎ ಪ್ರೊಡ್ಯೂಸರ್ ಅಲ್ಲ, ನಮ್ಮ ಫಾದರ್ ಪ್ರೊಡ್ಯೂಸರ್. ಅಣ್ಣ ಶಿವಣ್ಣ ಜೊತೆ ಪಿಕ್ಚರ್ ಮಾಡಿದರು, ಸಂತೆಯಲ್ಲಿ ನಿಂತ ಕಬೀರ ಅಂತೇಳಿ. ಹಂಗಾಗಿ ಅವ್ರು ಗೊತ್ತಾಗುತ್ತೆ ಹೆಂಗೆ ಏನು ಪ್ರೊಡ್ಯೂಸರ್ ಹೆಂಗೆ. ಹಂಗಾಗಿ ನನ್ನ ಇಲ್ಲಿ ಫ್ರೆಂಡ್ಸ್ ತ್ರೂ ಒಂದ್ಸರಿ ಮಾತಾಡಿದೆ. ಅದಕ್ಕಿಂತ ಮುಂಚೆಯಿಂದ ನನಗೆ ಭಾಳ ವರ್ಷದಿಂದ ಪರಿಚಯ ಇದ್ದರು. ಯಾವಾಗ ಹೊಸಪೇಟೆಗೆ ಬಂದರು, ರಣವಿಕ್ರಮ ಆಗಿರ್ಬೋದು, ದೊಡ್ಡ ಮನೆ ಹುಡುಗ ಸಾಂಗಿಗೆ ಆಗಿರ್ಬೋದು, ಬಂದಾಗೆಲ್ಲ ಸಿಗ್ತಿದ್ರು, ಫೋನ್ ಮಾಡ್ತಿದ್ರು, ಮನೆಗೆ ಬರ್ತಿದ್ರು. ಅಲ್ಲಿಂದ ಕಂಟಿನ್ಯೂ ಟಚ್ ಇತ್ತು ನಮಗೆ. ರಿಲೇಷನ್ಶಿಪ್ ಬಂದ ಆಲ್ಮೋಸ್ಟ್ ಅಲ್ಲಿ 10 ಇಯರ್ಸಿಂದ ಟ್ರಾವೆಲ್ ಆಗ್ತಿದ್ವಿ ಅಣ್ಣನ ಜೊತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ.